ತಮಗೆಲ್ಲ ಗೊತ್ತಿದ್ದಾಗೆ ಎನ್ಡಿಎ ಮೈತ್ರಿಕೂಟಕ್ಕೆ ಈಗ ಮುಂಬರತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಇಬ್ಬರು ಕೂಡ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸಬೇಕು ಅಂತಕಂತದ್ದು ಒಂದು ಭಾಗ ಆದರೆ ಬಹುಶಃ ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತಗೊಂಡಿರತಕ್ಕಂತ ಈ ಒಂದು ತೀರ್ಮಾನ ರಾಜ್ಯದ ಜನತೆಯ ಒಂದು ಹಿತದೃಷ್ಟಿ ಕಾಪಾಡತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನ ತಗೊಂಡಿರತಕ್ಕಂತದ್ದು ಇವತ್ತು ಒಬ್ಬ ಯುವಕನಾಗಿ ಪಕ್ಷದ ಕಾರ್ಯಕರ್ತನಾಗಿ ಯಡಿಯೂರಪ್ಪ ಸಾಹೇಬರ ಒಂದು ಕೊಡುಗೆ ನಮ್ಮ ರಾಜ್ಯಕ್ಕೆ ನಿಜಕ್ಕೂ ಅಪಾರ ಅವರ ಪೀರಿಯಡ್ ಅಲ್ಲಿ ಅವರು ಕೊಟ್ಟಿರತಕ್ಕಂತ ಕಾರ್ಯಕ್ರಮಗಳು ಇರಬಹುದು ಇವೆಲ್ಲ ಇವತ್ತಿಗೂ ಕೂಡ ಮನೆ ಮಾತಾಗಿರತಕ್ಕಂತದ್ದು ಹಿರಿಯರ ಒಂದು ಆಶೀರ್ವಾದ ಪಡ್ಕೊಳ್ಳತಕ್ಕಂತದ್ದು ನಮ್ಮ ಒಂದು ಸಂಸ್ಕೃತಿ ಹಾಗಾಗಿ ಬಂದು ಆಶೀರ್ವಾದ ತಗೊಂಡಿದ್ದೀನಿ ಮೈತ್ರಿ ಮಾತುಕತೆಗೆ ರಾಜ್ಯ ಬಿಜೆಪಿ ನಾಯಕರನ್ನೊಬ್ಬರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿರಲಿಲ್ಲ ಹೈಕಮಾಂಡ್ ಅವರು ಮೈತ್ರಿ ಮಾತುಕತೆ ನಂತರ ಇಮಿಡಿಯೇಟ್ ರಾಜ್ಯ ಬಿಜೆಪಿ ನಾಯಕರನ್ನ ನಿಮ್ಮ ತಂದೆಯವರು ಬರಬೇಕಾಗಿತ್ತು ನೀವು ಬಂದಿದ್ದೀರಾ ಏನು ಸಂದೇಶ ಒಂದು ನನಗೆ ಗೊತ್ತಿದ್ದಂಗೆ ಏಕೆಂದರೆ ಬಿಜೆಪಿ ಪಕ್ಷದ ಶಾಸಕರು ಮುನಿರತ್ನ ಸಾಹೇಬರು ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲೇ ಬಿಜೆಪಿ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಅಂತ ನನಗಿರ್ತಕ್ಕಂಥ ಮಾಹಿತಿ ಏನು ಸಾಹೇಬ್ರೇ ಕರೆಕ್ಟ್ ಹಾಗಾಗಿ ಈ ಮೈತ್ರಿ ಇವತ್ತು ಸೀಟಿನ ವಿಚಾರವಾಗಿರ್ಬೋದು ಇವೆಲ್ಲ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತದೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತದೆ ಸಮಯ ಸಂದರ್ಭ ನೋಡ್ಕೊಂಡು ಎಲ್ಲ ಹಿರಿಯರು ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ.